ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ. ಪ್ರತಿಷ್ಠೆಯಾಗಿ ಗುರುತಿಸಿಕೊಂಡಿರುವಂತಹ ಚನ್ನಪಟ್ಟಣ ಕ್ಷೇತ್ರದಲ್ಲಿ ದೋಸ್ತಿ ಕೂಟದಲ್ಲಿ ಯಾರಾಗ್ತಾರೆ ಅಧಿಪತಿ ಅನ್ನೋ ಪ್ರಶ್ನೆ. ಯಾರಿಗೆ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಒಲಿಯುತ್ತೆ? ಎನ್ ಡಿ ಎಯಿಂದ ಯಾರು, ದೋಸ್ತಿ ಪಾಳೆಯದಿಂದ ಯಾರು, ಜೆ ಡಿ ಎಸ್ಸೋ ಅಥವಾ ಬಿ ಜೆ ಪಿ, ಯಾರಾಗ್ತಾರೆ ಅಭ್ಯರ್ಥಿ? ದೋಸ್ತಿ ಕೂಟದಲ್ಲಿ ಚನ್ನಪಟ್ಟಣದ ಅಧಿಪತಿ ಆಗೋರು ಯಾರು? ಯಾವ ಪಕ್ಷ ಅನ್ನೋದಕ್ಕಿಂತ ಯಾರು ಗೆಲ್ತಾರೆ ಅನ್ನೋದೇ ಮುಖ್ಯ. ಇಲ್ಲಿ ಗೊತ್ತಿಲ್ಲ ಯಾರಾಗ್ತಾರೆ ಅಂತ. ಕಾಂಗ್ರೆಸ್ನಿಂದ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪರ್ಧೆ ಮಾಡಬಹುದು, ನನಗೆ ಇಂಗಿತ ಇದೆ ಅಂತ ವ್ಯಕ್ತಪಡಿಸಿದ್ದಾರೆ ಇಂಗಿತನ. ಅಂದರೆ ಡಿ ಕೆ ಸುರೇಶ್ ಇಲ್ಲ ಅಂದಿದ್ದಾರೆ. ಆದರೆ ಎನ್ ಡಿ ಎ ಕೂಟದಿಂದ ಯಾರು ತೆರವಾಗಿರೋದು? ಯಾರ ಸ್ಥಾನ ಅದು? ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಥಾನ. ಹಾಗಾಗಿ ಬಿ ಜೆ ಪಿಗೆ ಎಲ್ಲಾದರೂ ಕೊಡ್ತಾರಾ? ಸಿ ಪಿ ಯೋಗೀಶ್ವರ್ ಇದ್ದಾರೆ 1999, 2004, 2008 ಸಿ ಪಿ ಯೋಗೀಶ್ವರ್ ಒಮ್ಮೆ ಕಾಂಗ್ರೆಸ್ನಿಂದ ಗೆದ್ದಿದ್ರು, ಆನಂತರ ಬಿ ಜೆ ಪಿ ಬಂದರು, 2011 ಗೆದ್ದರು, 2013 ಸಮಾಜವಾದಿ ಪಾರ್ಟಿಯಿಂದ ಗೆದ್ದರು. ಆದರೆ 2018, 2023 ಎರಡೂ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಜಯ ಸಾಧಿಸಿತ್ತು, ಕುಮಾರಸ್ವಾಮಿ ಜಯ ಸಾಧಿಸಿದರು. ಇಡೀ ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಅಂತ ಇತ್ತು. ಅಂದರೆ ಸಿ ಪಿ ಯೋಗೀಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ, ಇಬ್ಬರು ಈಗ ಜೊತೆಗೆ ಬಂದಿದ್ದಾರೆ, ಒಂದಾಗಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಗೆ ಫಿಕ್ಸಾ, ಅಭ್ಯರ್ಥಿ ಆಯ್ಕೆ ಸಂಬಂಧ ಬಿ ಜೆ ಪಿಯಿಂದ ಉಸ್ತುವಾರಿ ನೇಮಕ ಆಗಿದೆ. ಹಾಗಾಗಿ ಬಿ ಜೆ ಪಿಯಿಂದಲೇ ಅಭ್ಯರ್ಥಿ ಆಗಬಹುದು ಅಂತ. ಬಿ ಜೆ ಪಿಯಿಂದ ಆದರೆ ಯಾರಾಗ್ತಾರೆ? ಸಿ ಪಿ ಯೋಗೀಶ್ವರ್. ಬಿ ಜೆ ಪಿಯೇ ಸ್ಪರ್ಧೆ ಮಾಡಲೇ ಅಂತ ಉಸ್ತುವಾರಿಗಳು ಅವರನ್ನು ನೇಮಕ ಮಾಡಿರಬಹುದಾ? ಅಶ್ವತ್ಥನಾರಾಯಣ್, ಎಂ ಕೃಷ್ಣಪ್ಪ, ಗೋಪಿನಾಥ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ಇಷ್ಟೂ ಜನರನ್ನು ಉಸ್ತುವಾರಿ ಅಂತ ನೇಮಕ ಮಾಡಿದ್ದಾರೆ. ಈ ನಡುವೆ ನಾನೇ ಅಭ್ಯರ್ಥಿ ಅಂತ ಸಿ ಪಿ ಯೋಗೀಶ್ವರ್ ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಸಿ ಪಿ ಯೋಗೀಶ್ವರ್ ಅಭ್ಯರ್ಥಿ ಆಗಬಹುದು. ಯಾಕೆ ಅಂದರೆ ಬೆಂಗಳೂರು ಗ್ರಾಮಾಂತರಕ್ಕೆ ಸಿ ಎನ್ ಮಂಜುನಾಥ್ ಅವರನ್ನ ಸಿಂಬಲ್ ಎಕ್ಸ್ಚೇಂಜ್ನ ಮೂಲಕ ನಿಲ್ಲಿಸಿ ಅಂತ ಕೇಳ್ಕೊಂಡಿದ್ದು ಇದೇ ಸಿ ಪಿ ಯೋಗೀಶ್ವರ್. ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದರು, ದೇವೇಗೌಡರನ್ನು ಭೇಟಿಯಾಗಿ ಮನವೊಲಿಸಿದರು, ಹೈಕಮಾಂಡ್ ಭೇಟಿಯನ್ನು ಕೂಡ ಆಗಿದ್ದರು. ಬೆಂಗಳೂರು ಗ್ರಾಮಾಂತರದಲ್ಲಿ ಸಿ ಎನ್ ಮಂಜುನಾಥ್ ಅವರನ್ನ ಸಿಂಬಲ್ ಎಕ್ಸ್ಚೇಂಜ್ ಮಾಡಿಕೊಂಡು ಬಿ ಜೆ ಪಿಯಿಂದ ಕಣಕ್ಕಿಳಿಸಿ ಅಂತ ಹೇಳಿದರು. ಸೊ ಅದಕ್ಕೆ ಪ್ರತಿಯಾಗಿ ಯೋಗೀಶ್ವರ್ ಅವರನ್ನು ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿಸೋಣ ಅಂತ ಮೊದಲೇ ಎಲ್ಲಾದರೂ ಮಾತಾಗಿತ್ತಾ? ಯಾಕೆಂದರೆ ಬಿ ಜೆ ಪಿಯಿಂದ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ, ಎಂ ಕೃಷ್ಣಪ್ಪ, ಗೋಪಿನಾಥ್ ರೆಡ್ಡಿ, ನಂದೀಶ್ ರೆಡ್ಡಿ, ಅದರ ಜೊತೆಗೆ ಅಶ್ವಥ್ ನಾರಾಯಣ ಗೌಡರು, ಇವರೆಲ್ಲರನ್ನ ಉಸ್ತುವಾರಿಯಿಂದ ನೇಮಕ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು? ಚನ್ನಪಟ್ಟಣ ಅಖಾಡದಿಂದ ಸ್ಪರ್ಧೆಗೆ ಜೆ ಡಿ ಎಸ್ ಕೂಡ ತಯಾರಿ ಮಾಡಿಕೊಳ್ತಾ ಇದೆ. ಕಳೆದ ಎರಡು ಬಾರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲುವು ಸಾಧಿಸಿದೆ. ಹೀಗಾಗಿ ಜೆ ಡಿ ಎಸ್ ಕಡೆಯಿಂದಲೂ ಅಭ್ಯರ್ಥಿ ಹಾಕೋದಕ್ಕೆ ಚಿಂತನೆಯಾಗಿದೆ. 2018, 2023 ಕುಮಾರಸ್ವಾಮಿ ಅವರೇ ಗೆದ್ದಿದ್ರು, ಕ್ಲೋಸ್ ಮಾರ್ಜಿನ್. ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆಗೆ ಹಲವರ ಹೆಸರು ಮುಂಚೂಣಿಯಲ್ಲಿದೆ. ಕೇಂದ್ರ ರಾಜ್ಯ ನಾಯಕರ ಒಮ್ಮತದ ಮೇಲೆ ಅಭ್ಯರ್ಥಿಯನ್ನು ನಿಲ್ಲಿಸುವ ಪ್ಲಾನ್ ಆಗಿದೆ. ಇದರ ನಡುವೆ ನಾನು ಸ್ಪರ್ಧೆ ಮಾಡಿದರೆ ಮಾತ್ರ ಗೆಲುವು ಅಂತ ಸಿ ಪಿ ವೈ ಹೇಳಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಿಂದ ಯಾರಿಗೆ ಹಾಗಾದರೆ ಟಿಕೆಟ್ ಒಲಿಯುತ್ತೆ? ಇದು ಸಸ್ಪೆನ್ಸ್. ಹೇಗಿತ್ತು ಅಂದರೆ ಚನ್ನಪಟ್ಟಣಕ್ಕೆ ರಾಜೀನಾಮೆ ಕೊಟ್ಟು ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು, ಈಗ ಕೇಂದ್ರ ಸಚಿವರು ಕೂಡ ಹೌದು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಿಂದ ನಿಲ್ಲಿಸಿ ಗೆಲ್ಲಿಸ್ತಾರೆ ಅನ್ನೋ ಟಾಕ್ ಇತ್ತು. ಆದರೆ ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಸಕ್ರಿಯರಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ರಾಮನಗರದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಗೆಲ್ತೀವಿ ಅಂತ. ಸೊ ಈಗ ಉಳಿದಿರೋದು ಸಿ ಪಿ ಯೋಗೀಶ್ವರ್ ಬಿ ಜೆ ಪಿ 99, 2004 ಗೆದ್ದಿದ್ದರು, 2008 ಗೆದ್ದಿದ್ದರು, ಅದಾದ ನಂತರ 2014 ಚುನಾವಣೆಯಲ್ಲಿ ಗೆದ್ದಿದ್ದರು. ಸೊ 2018 ಮತ್ತು 23 ಜೆ ಡಿ ಎಸ್ ಗೆಲ್ಲುತ್ತೆ. ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮಧ್ಯೆ ಟಗ್ ಆಫ್ ವಾರ್ ಇದೆ. ಈಗಿರುವಾಗ ಟಿಕೆಟ್ ಯಾರಿಗೆ ಒಲಿಯುತ್ತೆ? ಇದು ದೊಡ್ಡ ಪ್ರಶ್ನೆ. ಕಾಂಗ್ರೆಸ್ನಲ್ಲೂ ಕೂಡ ಗೊತ್ತಿಲ್ಲ. ಇನ್ನು ಚಂದ್ರು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ, ಫೋನೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರು, ಎಲ್ಲ ಒಂದು ಕಡೆ ಈ ಹಿಂದೆ ಈ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಸಿ ಪಿ ಯೋಗೀಶ್ವರ್ ಈ ಮಂಡ್ಯಗೆ ಕುಮಾರಸ್ವಾಮಿ ಅವ್ರನ್ನ ಶಿಫ್ಟ್ ಮಾಡಿಸಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರನ್ನ ನಿಲ್ಲಿಸಿ ಚನ್ನಪಟ್ಟಣದಲ್ಲಿ ನಾನು ನಿಲ್ಲಬಹುದು ಅನ್ನೋ ಪ್ಲಾನನ್ನು ಮಾಡ್ಕೊಂಡಿದ್ರು. ಸೊ ಇವಾಗ ಅದು ಗಟ್ಟಿಯಾದಂತೆ ಕಾಣಿಸ್ತಾ ಇದೆ. ಒಂದಷ್ಟು ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ಸೊ ಟಾಕ್ ಇದೆಯಂತ ಸಿ ಪಿ ಯೋಗೀಶ್ವರ್ ಅಂತ? ವಸಂತ, ಖಂಡಿತವಾಗ್ಲೂ ಈ ಬೆಳವಣಿಗೆ ನೋಡಿದ್ರೆ ಒಂದ್ ಕಡೆ ಎನ್ ಡಿ ಎ ಮೈತ್ರಿಕೂಟ ಇದೆ. ಸೊ ಹಿಂದೆನು ಕೂಡ ಒಂದಷ್ಟು ಉಸ್ತುವಾರಿಗಳನ್ನ ನೇಮಕ ಮಾಡಿದ್ರು, ಅದರಲ್ಲೂ ಜೆ ಡಿ ಎಸ್ ಎಲ್ಲೆಲ್ಲಿ ಸ್ಪರ್ಧೆ ಮಾಡುತ್ತೆ, ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಅಥವಾ
ಕೋಲಾರ ಆಗಿರ್ಬೋದು, ಅಲ್ಲಿ ಉಸ್ತುವಾರಿಗಳನ್ನ ನೇಮಕ ಮಾಡಿರ್ಲಿಲ್ಲ, ಅಂದ್ರೆ ಅದು ಫಿಕ್ಸ್ ಆಗಿತ್ತು JDS ಅನ್ನುವಂಥದ್ದು. ಸೊ ಹೀಗಾಗಿ ಈಗ ಚನ್ನಪಟ್ಟಣ ಅಥವಾ ಈಗಾಗಿರ್ತಕ್ಕಂಥ ಉಪಚುನಾವಣೆಗಳೇನಿದ್ದಾವೆ, ನಾಲ್ಕು ಕ್ಷೇತ್ರ ಅಂದ್ರೆ ಮೂರು ವಿಧಾನಸಭಾ ಉಪಚುನಾವಣೆ ಮತ್ತು ಒಂದು ವಿಧಾನ ಪರಿಷತ್ತು ಉಪಚುನಾವಣೆಗೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಚುನಾವಣೆ ನಡೆಸ್ತಾ ಇರ್ತಕ್ಕಂಥದ್ದು, ನಾಲ್ಕಕ್ಕೂ ಕೂಡ ಉಸ್ತುವಾರಿಗಳನ್ನ ನೇಮಕ ಮಾಡಿದೆ. ಸೊ ಈಗಾಗಲೇ ಒಂದಷ್ಟು ಚರ್ಚೆ ಮತ್ತು ಎಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಯೋಗೇಶ್ವರ್ ಕೂಡ ಸ್ವತಃ ಹೇಳಿದ್ದಾರೆ ನಾನೇ ಅಭ್ಯರ್ಥಿ ಅನ್ನುವಂಥದ್ದು, ಅದು ಕುಮಾರಸ್ವಾಮಿ ಅವರು ಹೇಳಿ ಅನ್ನುವಂಥದ್ದು ಒಂದು ಟಾಕ್ ಅನ್ನು ಕೂಡ ಹೊರಬಿಟ್ಟಿರ್ತಕ್ಕಂಥದ್ದು. ಇದ್ರ ನಡುವೆ ಉಸ್ತುವಾರಿ ನೇಮಕ ಮಾಡಿರೋದ್ರಿಂದ ಬಹುತೇಕ ಸಿಪಿ ಯೋಗೇಶ್ವರ್ ಅವರು ಈ ಒಂದು ಚುನಾವಣೆಯಲ್ಲಿ ನೇರವಾಗಿ ನಿಲ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಅಂತಿಮವಾಗಿ ಕೇಂದ್ರ ನಾಯಕರು ಯಾವ ರೀತಿ ನಿರ್ಧಾರವನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿರ್ತಕ್ಕಂಥದ್ದು ವಾಸ್ತವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.